ನಮಸ್ಕಾರ ವಿದ್ಯಾರ್ಥಿಗಳೇ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ವತಿಯಿಂದ ಆಯೋಜಿಸಲಾಗಿರುವ ಎನ್ ಟಿ ಎಸ್ ಸಿ ಪರೀಕ್ಷಾ ಸಿದ್ಧತಾ ಸರಣಿಯ ವಿಡಿಯೋಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹಿಂದಿನ ವರ್ಷಗಳ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮಾಡೋಣ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಹಿಂದಿನ ವರ್ಷಗಳಲ್ಲಿ ಕೇಳಲಾಗಿತ್ತು ಮತ್ತು ಅವುಗಳಿಗೆ ಸರಿಯಾದಂಥ ಉತ್ತರಗಳು ಯಾವುವು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಎನ್ ಟಿ ಎಸ್ಸಿಯಲ್ಲಿ ಬರುತ್ತದೆ ಅನ್ನೋದು ನೀವು ಹಿಂದಿನ ವಿಡಿಯೋಗಳಲ್ಲಿ ವೀಕ್ಷಿಸಿದ್ದೀರಿ ಇಲ್ಲಿ ಬಹುವಾಯ್ಕೆಯ ಪ್ರಶ್ನೆಗಳಿರ್ತವೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುವಂಥದ್ದು ಕಡ್ಡಾಯ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಇರುತ್ತೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ಸ್ ಅಥವಾ ಋಣಾತ್ಮಕವಾದಂಥ ಅಂಕ ಇರೋದಿಲ್ಲ ಒ ಎಂ ಆರ್ ಪುಟದಲ್ಲಿ ಪ್ರತಿ ಪ್ರಶ್ನೆ ಸಂಖ್ಯೆಗೆ ಸರಿಹೊಂದುವ ಉತ್ತರವನ್ನು ಗುರುತಿಸುವುದಕ್ಕೆ ನೀಡಿರುವಂತಹ ನಾಲ್ಕು ವೃತ್ತಗಳ ಪೈಕಿ ಸರಿಯಾದ ಉತ್ತರದ ಒಂದು ವೃತ್ತವನ್ನು ನೀವು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಉಪಯೋಗಿಸಿ ಶೇಡ್ ಮಾಡಬೇಕು ಪ್ರತಿ ಸರಿಯಾದಂಥ ಉತ್ತರಕ್ಕೆ ಒಂದು ಅಂಕವನ್ನು ಕೊಡಲಾಗುತ್ತೆ ಇನ್ನು ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಪ್ರಶ್ನೆಗಳ ಸ್ವರೂಪವನ್ನು ನೋಡೋದಾದರೆ ಪರಿಕಲ್ಪನೆ ಅಥವಾ ಹೇಳಿಕೆಯನ್ನು ಪೂರ್ಣಗೊಳಿಸುವಂತಹ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು ವಾಕ್ಯಗಳ ನಡುವಿನ ಸಂಬಂಧವನ್ನು ಗುರುತಿಸುವಂಥದ್ದು ಹೊಂದಿಸಿ ಬರೆಯುವಂಥದ್ದು ಹೇಳಿಕೆಗಳು ತಪ್ಪಾಗಿವೆಯೇ ಅಥವಾ ಸರಿಯಾಗಿವೆಯೇ ಎಂದು ನೀವು ಗುರುತಿಸುವಂಥದ್ದು ಚಿತ್ರಗಳನ್ನು ಗುರುತಿಸುವಂಥದ್ದು ನೀಡಿರುವಂಥ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸುವಂಥದ್ದು ಇಂತಹ ಪ್ರಶ್ನೆಗಳನ್ನು ನಾವು ಸಮಾಜ ವಿಜ್ಞಾನ ವಿಷಯದ ಎನ್ ಟಿ ಎಸ್ ಸಿ ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡ್ತೀವಿ ಇವೆಲ್ಲವುಗಳು ಪ್ರಶ್ನೆಗಳ ಸ್ವರೂಪಗಳು ಹಾಗಾದರೆ ಮಕ್ಕಳೇ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅವುಗಳಿಗೆ ಸರಿಯಾದಂಥ ಉತ್ತರವನ್ನು ನೋಡೋಣ ಇವಾಗ ನೋಡಿ ರೈತವಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಕಂದಾಯವನ್ನು ವಸೂಲಿ ಮಾಡಿ ಕಂಪನಿಗೆ ಸಲ್ಲಿಸುವ ಜವಾಬ್ದಾರಿಯನ್ನು ಹಳ್ಳಿಯ ಮುಖ್ಯಸ್ಥನಿಗೆ ನೀಡಲಾಯಿತು ರೈತವಾರಿ ಪದ್ಧತಿಯ ಪ್ರಕಾರ ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಅನ್ನೋರು ಇದನ್ನು ಜಾರಿಗೊಳಿಸಿದರು ಉತ್ಪನ್ನದ ಶೇಕಡ ಐವತ್ತರಷ್ಟನ್ನು ಕಂದಾಯದ ರೂಪದಲ್ಲಿ ರೈತರು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ರೈತವಾರಿ ಪದ್ಧತಿ ಎಂದಾಗ ಇಲ್ಲಿ ಗಮನಿಸಬೇಕಾಗಿರೋದು ಮಕ್ಕಳೇ ಸರ್ಕಾರ ಮತ್ತು ರೈತರ ನಡುವೆ ಯಾವುದೇ ರೀತಿಯಾದಂಥ ಇರೋದಿಲ್ಲ ನೇರವಾಗಿ ರೈತರೇ ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸಬೇಕಾಗಿತ್ತು ಹೀಗಾಗಿ ಆಪ್ಷನ್ ಎ ತಪ್ಪಾಗಿದೆ ಉಳಿದಂತಹ ಬಿ ಮತ್ತು ಸಿ ಸರಿಯಾಗಿದೆ ಹೀಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೊದಲನೇ ಆಪ್ಷನ್ ತಪ್ಪು ಹಳ್ಳಿಯ ಮುಖ್ಯಸ್ಥನಿಗೆ ನೀಡಲಿಲ್ಲ ಬದಲಾಗಿ ರೈತರೇ ಕಂದಾಯವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಬೇಕಾಗಿತ್ತು ಹೀಗಾಗಿಯೇ ಇದನ್ನು ರೈತವಾರಿ ಪದ್ಧತಿ ಅಂತ ಕರೆಯುವಂಥದ್ದು ಎರಡನೇ ಪ್ರಶ್ನೆ ಇಲ್ಲಿ ಎ ಪಟ್ಟಿಯಲ್ಲಿ ಮಹಾಜನಪದಗಳನ್ನು ಕೊಟ್ಟಿದ್ದಾರೆ ಬಿ ಪಟ್ಟಿಯಲ್ಲಿ ಮಹಾಜನಪದಗಳ ರಾಜಧಾನಿಯನ್ನು ಕೊಟ್ಟಿದ್ದಾರೆ ನೀವು ಅವುಗಳನ್ನು ಹೊಂದಿಸಿ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಬೇಕು ಎ ಪಟ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮಹಾಜನಪದಗಳು ಮೊದಲನೆಯದು ಅಂಗ ಅಂಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತಹ ರಾಜಧಾನಿ ಚಂಪ ಹೀಗಾಗಿ ಅಂಗದ ರಾಜಧಾನಿ ಚಂಪ ಎರಡನೇದು ಕಾಶಿ ಕಾಶಿ ಇದರ ರಾಜಧಾನಿ ವಾರಣಾಸಿ ಮೂರನೇದು ಕೋಸಲ ಇದರ ರಾಜಧಾನಿ ಸಾಕೇತ ಮಲ್ಲ ಇದರ ರಾಜಧಾನಿ ಯಾವುದು ಮಲ್ಲದ ರಾಜಧಾನಿ ಖುಷಿನಗರ ಹೀಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಎ ಪಟ್ಟಿಯಲ್ಲಿ ಮಹಾಜನಪದಗಳನ್ನು ಕೊಟ್ಟಿದ್ದಾರೆ ಬಿ ಪಟ್ಟಿಯಲ್ಲಿ ಮಹಾಜನಪದಗಳ ರಾಜಧಾನಿಯನ್ನು ಕೊಡಲಾಗಿದೆ ನೀವು ಅವುಗಳನ್ನು ಹೊಂದಿಸಿ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಮೂರನೇ ಪ್ರಶ್ನೆ ಕೊಟ್ಟಿರೋ ಯುದ್ಧಗಳ ಸರಿಯಾದ ಕಾಲಾನುಕ್ರಮಾಣಿಕೆಯನ್ನು ಆಯ್ಕೆ ಮಾಡಿ ಇಲ್ಲಿ ಕೆಲವೊಂದು ಯುದ್ಧಗಳನ್ನು ಕೊಟ್ಟಿದ್ದಾರೆ ಅದು ಆ ಕಾರ್ನಾಟಿಕ್ ಯುದ್ಧಗಳು ಆಂಗ್ಲೋ ಮೈಸೂರು ಯುದ್ಧಗಳು ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಆಂಗ್ಲೋ ಸಿಖ್ ಯುದ್ಧಗಳ ಬಗೆಗಿನ ಪ್ರಶ್ನೆಗಳನ್ನು ಕೊಡಲಾಗಿದೆ ಇಂತಹ ಪ್ರಶ್ನೆಗಳನ್ನು ನೀವು ಉತ್ತರಿಸುವಂಥ ಸಂದರ್ಭದಲ್ಲಿ ಈ ಯುದ್ಧಗಳು ನಡೆದಂತಹ ಸಂಭವಿಸಿದಂತಹ ಇಸವಿಗಳು ಗೊತ್ತಿದ್ರೆ ಸುಲಭವಾಗಿ ಉತ್ತರಿಸಬಹುದು ಮಕ್ಕಳೇ ನಿಮ್ಗೆ ಗೊತ್ತಿರ್ಬೋದು ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರು ಮೊದಲು ಯುದ್ಧ ಮಾಡಿದ್ದು ಯಾರ ಜೊತೆಗೆ ಫ್ರೆಂಚರ ಜೊತೆಗೆ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧವೇ ಕಾರ್ನಾಟಿಕ್ ಯುದ್ಧ ಬ್ರಿಟಿಷರು ಮತ್ತು ಹೈದರಾಲಿ ಅಲಿ ಟಿಪ್ಪು ಸುಲ್ತಾನ್ ನಡುವೆ ನಡೆದಂಥ ಯುದ್ಧಗಳು ಮೈಸೂರು ಯುದ್ಧಗಳು ಅದನ್ನು ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರಿತೀವಿ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆದಂಥ ಯುದ್ಧಗಳು ಆಂಗ್ಲೋ ಮರಾಠ ಯುದ್ಧಗಳು ಬ್ರಿಟಿಷರು ಮತ್ತು ಆಂಗ್ಲರ ನಡುವೆ ನಡೆದಂತ ಯುದ್ಧಗಳು ಆಂಗ್ಲೋ ಸಿಖ್ ಯುದ್ಧಗಳು ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಯಾಕೆಂದ್ರೆ ಮೊದಲು ನಡೆದಿದ್ದು ಮೂರನೇ ಕರ್ನಾಟಕ ಯುದ್ಧ ನಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು ನಂತರ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೀತು ಕೊನೆಯದಾಗಿ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ನಡೆಯಿತು ಇಂತಹ ಪ್ರಶ್ನೆಗಳನ್ನ ಉತ್ತರಿಸುವ ಸಂದರ್ಭದಲ್ಲಿ ನಡೆದಂತಹ ವರ್ಷಗಳ ಬಗ್ಗೆ ನಿಮಗೆ ಅರಿವಿರಬೇಕು ನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ಭಾರತದ ನಕ್ಷೆಯಲ್ಲಿ ನೀವು ಸ್ಥಳವನ್ನ ವೀಕ್ಷಿಸಬೇಕು ಯಾವುದೋ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ಒಂದೇ ಒಂದು ಸ್ಥಳ ಇದೆ ಆ ಸ್ಥಳಕ್ಕೆ ಸಂಬಂಧಿಸಿದಂತ ಒಂದು ಘಟನೆಯನ್ನ ನೀವು ಆಯ್ಕೆ ಮಾಡಬೇಕು ಕೆಳಗೆ ನಾಲ್ಕು ಘಟನೆಗಳನ್ನು ಕೊಟ್ಟಿದ್ದಾರೆ ನಕಾಶಿಯಲ್ಲಿ ಕೊಟ್ಟಿರುವಂತ ಸ್ಥಳದಲ್ಲಿ ಯಾವ ಘಟನೆ ನಡೀತು ಈಗ ನಾವು ಸಂಪೂರ್ಣ ಸ್ವರಾಜ್ಯದ ಘೋಷಣೆ ನೀವು ನೋಡಿರ್ತೀರಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಂಪೂರ್ಣ ಸ್ವರಾಜ್ಯದ ಘೋಷಣೆ ಆಯಿತು ಇದು ಎಲ್ಲಿ ನಡೀತು ಲಾಹೋರ್ನಲ್ಲಿ ನಡೀತಿದು ಸಂಪೂರ್ಣ ಸ್ವರಾಜ್ಯದ ಘೋಷಣೆ ಆಗಿದ್ದು ಲಾಹೋರ್ನಲ್ಲಿ ಚೌರಿ ಚೌರ ಘಟನೆಯಲ್ಲಿ ನಡೆಯಿತು ಉತ್ತರ ಪ್ರದೇಶ ಚಂಪಾರಣ್ ಚಳುವಳಿ ಗುಜರಾತ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ನಡೆಯಿತು ಮುಂಬೈಯಲ್ಲಿ ನಡೆಯಿತು ಅಲ್ವಾ ಹೀಗಾಗಿ ನಕಾಶೆಯಲ್ಲಿ ಕೊಟ್ಟಿರುವಂಥ ಸ್ಥಳ ಕೆಳಗೆ ನೀಡಿರುವಂತಹ ಘಟನೆಗೆ ನೀವು ಹೊಂದಿಸಿದರೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಚೌರಿ ಚೌರ ಘಟನೆ ಯಾಕಂದರೆ ಈ ಚೌರಿ ಚೌರ ಘಟನೆ ನಡೆದಿದ್ದು ಉತ್ತರ ಪ್ರದೇಶದಲ್ಲಿ ನಕಾಶಿಯಲ್ಲಿ ತೋರಿಸುವಂತಹ ಸ್ಥಳ ಯಾವುದದು ಉತ್ತರ ಪ್ರದೇಶ ಅಲ್ಲ ಮಕ್ಕಳೇ ಹೀಗಾಗಿ ಈ ರೀತಿಯಾಗಿ ನೀವು ಮೊದಲು ನಕಾಶೆಯನ್ನು ನೀವು ವೀಕ್ಷಣೆ ಮಾಡಿ ನಕಾಶಿಯಲ್ಲಿ ಯಾವ ಸ್ಥಳ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೋಬೇಕು ನಂತರ ಕೆಳಗೆ ನೀಡಿರುವಂಥ ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಐದನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ಮಕ್ಕಳೇ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೀವು ಅವುಗಳನ್ನು ಓದಬೇಕು ತಪ್ಪಾಗಿರುವಂಥ ಆಯ್ಕೆಗಳನ್ನು ಗುರುತಿಸಬೇಕು ವಿವಿಧ ನಾಗರಿಕತೆಗಳಿಗೆ ಸಂಬಂಧಿಸಿದಂಥ ಹೇಳಿಕೆಗಳು ಆಸ್ಟೆಕ್ ನಾಗರಿಕತೆ ಬಗ್ಗೆ ಒಂದು ಹೇಳಿಕೆ ಇದೆ ಗ್ರೀಕ್ ನಾಗರಿಕತೆ ಬಗ್ಗೆ ಒಂದು ಹೇಳಿಕೆ ಇದೆ ಇಂಕಾ ನಾಗರಿಕತೆ ಬಗ್ಗೆ ಒಂದು ಹೇಳಿಕೆ ಇದೆ ಹಾಗೂ ರೋಮನ್ ನಾಗರಿಕತೆ ಬಗ್ಗೆ ಒಂದು ಹೇಳಿಕೆಯನ್ನು ಇಲ್ಲಿ ಕೊಡಲಾಗಿದೆ ಇವುಗಳಲ್ಲಿ ನೀವು ತಪ್ಪಾಗಿರೋದು ಯಾವುದು ಅನ್ನೋದನ್ನು ಗುರುತಿಸಬೇಕು ಇಲ್ಲಿ ತಪ್ಪಾಗಿರೋದು ಅನ್ನೋದಕ್ಕಿಂತ ಮುಖ್ಯವಾಗಿ ಸರಿಯಾಗಿರೋದು ಯಾವುದು ಅನ್ನೋದನ್ನು ನಾವು ನೋಡೋಣ ಮಕ್ಕಳೇ ಇಲ್ಲಿ ಸರಿಯಾಗಿರುವಂತಹದ್ದು ಎರಡೇ ಎರಡು ಒಂದು ಆಪ್ಷನ್ ಎರಡು ಮತ್ತು ಆಪ್ಷನ್ ನಾಲ್ಕು ಆರ್ಕನ್ ಎಂಬ ಆಡಳಿತಗಾರರನ್ನು ಶ್ರೀಮಂತರು ಚುನಾಯಿಸಿದರು ಗ್ರೀಕ್ ನಾಗರಿಕತೆಯಲ್ಲಿ ಹೀಗಾಗಿ ಇದು ಸರಿಯಾಗಿದೆ ಸಿಸಿಲಿ ಎಂಬ ಫಲವತ್ತಾದ ಪ್ರದೇಶದಲ್ಲಿ ನೂರ ಹದಿನೆಂಟು ವರ್ಷಗಳ ಕಾಲ ಕಾದಾಡಿದರು ರೋಮನ್ ನಾಗರಿಕತೆಯ ಕಾಲದಲ್ಲಿ ಆಪ್ಷನ್ ಎರಡು ಮತ್ತು ನಾಲ್ಕು ಸರಿಯಾಗಿದೆ ಆದರೆ ಆಸ್ಟೆಕ್ ನಾಗರಿಕತೆಗೆ ಸಂಬಂಧಪಟ್ಟಂತ ಹೇಳಿಕೆ ತಪ್ಪು ಹಾಗೂ ಇಂಕಾ ನಾಗರಿಕತೆಗೆ ಸಂಬಂಧಿಸಿದಂಥ ಹೇಳಿಕೆಗಳು ತಪ್ಪು ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಒಂದು ಮತ್ತು ಮೂರು ಮಾತ್ರ ತಪ್ಪು ಎರಡು ಮತ್ತು ನಾಲ್ಕು ಸರಿಯಾಗಿದೆ ಆರನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ಮಕ್ಕಳೇ ಬಹುಮನಿ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರದ ಹೇಳಿಕೆಯನ್ನು ಗುರುತಿಸಬೇಕು ನೀವು ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಹೇಳಿಕೆಗಳಲ್ಲಿ ಬಹುಮನಿ ಸಾಮ್ರಾಜ್ಯಕ್ಕೆ ಯಾವ ಒಂದು ಹೇಳಿಕೆ ಸಂಬಂಧಿಸಿಲ್ಲ ಅಂತ ನೀವು ಹೇಳಬೇಕು ಅಸರ್ ಮಹಲ್ ಸ್ಮಾರಕವು ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿತ್ತು ಸರಿ ಇದು ಬಹುಮನಿ ಸಾಮ್ರಾಜ್ಯಕ್ಕೆ ಸಂಬಂಧಿಸಿತು ಮೀರ್ ಸೈಯದ್ ಅಲಿ ಮತ್ತು ಅಬ್ದುಲ್ ಸಮದ್ ಅವರು ಚಿತ್ರಕಾರರಾಗಿದ್ದರು ಕಿತಾಬಿ ನವರಸ್ ಎನ್ನುವಂಥ ಸಾಹಿತ್ಯ ಕೃತಿ ಬಹುಮನಿ ಸಾಮ್ರಾಜ್ಯದ ಕಾಲದಲ್ಲಿ ರಚನೆಯಾಯಿತು ಶಿಯಾಬುದ್ದೀನ್ ಅಹಮದ್ ತನ್ನ ರಾಜಧಾನಿಯನ್ನು ಸ್ಥಳಾಂತರಿಸಿದನು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೀರ್ ಸೈಯದ್ ಅಲಿ ಮತ್ತು ಅಬ್ದುಲ್ ಸಮದ್ ಅವರು ಚಿತ್ರಕಾರರಾಗಿದ್ದರು ಅನ್ನೋ ಸರಿ ಆದರೆ ಇವರು ಬಹುಮನಿ ಸಾಮ್ರಾಜ್ಯಕ್ಕೆ ಸೇರಿದವರಲ್ಲ ಇವರು ಸೇರಿರುವಂಥ ಸಾಮ್ರಾಜ್ಯ ಯಾವುದು ಅಂದರೆ ಅದು ಮೊಘಲ್ ಸಾಮ್ರಾಜ್ಯ ಹೀಗಾಗಿ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಏಳನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ಮಕ್ಕಳೇ ಈ ಹೇಳಿಕೆಗಳನ್ನು ಓದಿ ಅವು ಯಾರಿಗೆ ಸಂಬಂಧಿಸಿವೆ ಎಂಬುದನ್ನು ನೀವು ಗುರುತಿಸಬೇಕು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ಕೆಳಗಡೆ ಚೈತನ್ಯ ಕನಕದಾಸ ಶಿಶುನಾಳ ಶರೀಫ ಮತ್ತು ಗುರುನಾನಕ್ ಇವರೆಲ್ಲರೂ ಧಾರ್ಮಿಕ ಸುಧಾರಕರು ಧರ್ಮಗಳ ಸುಧಾರಣೆಗೆ ಪಣ ತೊಟ್ಟವರು ಅದರಲ್ಲೂ ಶಿಶುನಾಳ ಶರೀಫರಿದ್ರಲ್ಲ ಇವರು ಗೋವಿಂದ ಭಟ್ಟರಿಂದ ದೀಕ್ಷೆಯನ್ನು ಪಡೆದ್ರು ತತ್ವ ಪದ ಅಂದಾಗ ನಮಗೆ ನೆನಪಾಗುವಂಥದ್ದು ಶಿಶುನಾಳ ಶರೀಫರು ಶಿಶುನಾಳ ಶರೀಫರ ತತ್ವ ಪದಗಳಲ್ಲಿ ಕಾಳಗ ಪದ ಅಲಾವಿ ಪದ ಮತ್ತು ಸವಾಲ್ ಪದಗಳು ಸೇರಿವೆ ಶಿಶುನಾಳ ಶರೀಫರು ಸೇರಿರುವಂಥದ್ದು ಈ ತತ್ವ ಪದಗಳಿಗೆ ಹೀಗಾಗಿ ಮೇಲೆ ನೀಡಿರುವಂಥ ಎರಡೂ ಹೇಳಿಕೆಗಳು ಸಂಬಂಧಪಟ್ಟಿರುವುದು ಶಿಶುನಾಳ ಷರೀಫರಿಗೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಲ್ಲಿ ಎರಡೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕೆಲವೊಮ್ಮೆ ನಾಲ್ಕು ಹೇಳಿಕೆಗಳಿರ್ತವೆ ಅಂಥ ಸಂದರ್ಭದಲ್ಲಿ ನೀವು ನೀಡಿರುವಂಥ ಎಲ್ಲ ಹೇಳಿಕೆಗಳನ್ನು ಓದಬೇಕು ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು ಪ್ರಶ್ನೆ ಸಂಖ್ಯೆ ಎಂಟು ಪಟ್ಟಿ ಎನಲ್ಲಿ ಕೃತಿಕಾರರ ಹೆಸರಿದೆ ಪಟ್ಟಿ ಬಿ ಯಲ್ಲಿ ಅವರ ಕೃತಿಗಳನ್ನು ಕೊಟ್ಟಿದ್ದಾರೆ ಈ ಸಂಕೇತಗಳ ಸಹಾಯದಿಂದ ಸರಿಯಾದಂಥ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು ಎ ಪಟ್ಟಿಯಲ್ಲಿ ಕೃತಿಕಾರರಿದ್ದಾರೆ ಬಿ ಪಟ್ಟಿಯಲ್ಲಿ ಅವರು ಬರೆದಂಥ ಕೃತಿಗಳಿವೆ ಕೆಳಗೆ ಸಂಕೇತಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇದು ಬಹಳ ಸುಲಭವಾದಂತಹ ಪ್ರಶ್ನೆ ಯಾಕಂದರೆ ಕವಿಗಳು ಅಥವಾ ಕೃತಿಕಾರರು ಬರೆದಂಥ ಕೃತಿಗಳ ಬಗ್ಗೆ ನೀವು ಓದಿದ್ದೆ ಆದರೆ ಇಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು ಶ್ರೀಪುರುಷ ಶ್ರೀಪುರುಷ ಅಂದಾಗ ನಮಗೆ ನೆನಪಾಗುವಂಥದ್ದು ಯಾವುದದು ಗಜಶಾಸ್ತ್ರ ಶ್ರೀಪುರುಷನು ಗಜಶಾಸ್ತ್ರವನ್ನು ಬರೀತಾನೆ ವಾದಿಬಾ ಸಿಂಹ ಗದ್ಯ ಚಿಂತಾಮಣಿ ಅನ್ನೋ ಕೃತಿನ ಬರ್ದ ದುರ್ವಿನೀತ ಬರ್ದಿರೋದು ಶಬ್ದಾವತಾರ ಹೇಮಸೇನ ರಾಘವ ಪಾಂಡವೀಯ ಅಲ್ಲ ಮಕ್ಕಳೇ ಹಾಗಾದರೆ ಯಾವುದು ನಮಗೆ ಬೇಡ ಗಜಾಷ್ಟಕ ಬೇಡ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶ್ರೀ ಪುರುಷ ಗಜಾಷ್ಟಕ ವಾದಿಬ ಸಿಂಹ ಗದ್ಯ ಚಿಂತಾಮಣಿ ದುರ್ವಿನೀತ ಶಬ್ದಾವತಾರ ಹೇಮಸೇನ ರಾಘವ ಪಾಂಡವೀಯ ಎ ಸಂಕೇತಗಳನ್ನು ನೀವು ನೋಡ್ತಾ ಇದ್ದೀರಿ ಅವುಗಳಿಗೆ ಸರಿಹೊಂದುವ ರೋಮನ್ ಲೆಟರ್ಗಳನ್ನು ನೀವು ಸಹ ಗಮನಿಸಬೇಕು ಆ ಮೂಲಕ ಸುಲಭವಾಗಿ ಉತ್ತರಿಸಬಹುದು ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಶ್ವ ಭೂಪಟದ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ವಿಶ್ವ ಭೂಪಟದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಗುರುತಿಸಿರುವಂತೆ ಕೆಳಗಿನ ಘಟನಾವಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆರಿಸಿ ವಿಶ್ವ ಭೂಪಟದಲ್ಲಿ ಅಂದರೆ ವಿಶ್ವ ಭೂಪಟವನ್ನು ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಡೆದಿರುವಂಥ ನಾಲ್ಕು ಘಟನೆಗಳು ಜಾಗತಿಕ ಇತಿಹಾಸದಲ್ಲಿ ನಡೆದಂಥ ಘಟನೆಗಳು ಈ ಪ್ರಶ್ನೆಗೆ ಉತ್ತರಿಸುವುದಕ್ಕಿಂತ ಮುಂಚೆ ಮಕ್ಕಳೇ ನಾವು ಈ ಜಾಗತಿಕ ನಕಾಶಿಯಲ್ಲಿ ಅಥವಾ ವಿಶ್ವ ಭೂಪಟದಲ್ಲಿ ನೀಡಿರುವಂಥ ಸ್ಥಳಗಳನ್ನು ನೋಡೋಣ ಒಂದು ಅಂತ ಇದೆ ಒಂದು ಯಾವುದು ಇರ್ಬೋದು ಅದು ಅಮೇರಿಕಾ ಸರಿ ಒಂದು ಅಮೇರಿಕಾ ಸರಿಯಾಗಿದೆ ಅಲ್ವಾ ಮೊದಲನೇದು ಅಮೇರಿಕಾ ಎರಡನೇದನ್ನು ಗಮನಿಸ್ತಾ ಇದ್ದೀರಿ ಮಕ್ಕಳೇ ಎರಡನೇದು ಯಾವುದು ಅಂದರೆ ಅದು ಜರ್ಮನಿ ಜರ್ಮನಿ ಎರಡನೇದು ಮೂರು ರೋಮನ್ ಲೆಟರ್ ನೋಡ್ತಾ ಇದ್ದೀರಿ ಈ ರೋಮನ್ ಲೆಟರ್ ಮೂರು ಇಟಲಿ ರೋಮನ್ ಲೆಟರ್ ನಾಲ್ಕನ ನೋಡ್ತಾ ಇದ್ದೀರಿ ನಾಲ್ಕನೇದು ರಷ್ಯಾ ಅಮೇರಿಕಾ ಜರ್ಮನಿ ಇಟಲಿ ರಷ್ಯಾ ಅನ್ನೋದು ನಮಗೆ ಗೊತ್ತಾಯಿತು ಜಾಗತಿಕ ನಕಾಶ ಅಥವಾ ವಿಶ್ವ ಭೂಪಟದಲ್ಲಿ ನೀಡಿರುವಂತಹ ಸ್ಥಳಗಳಿವು ರೆಸರ್ಜಿಮೆಂಟೊ ಎಂಬ ಪತ್ರಿಕೆಯನ್ನು ಪ್ರಕಟಿಸಲಾಯಿತು ರೆಸರ್ಜಿಮೆಂಟೊ ಅನ್ನುವಂಥ ಪತ್ರಿಕೆ ಪ್ರಕಟಗೊಂಡಿದ್ದು ಎಲ್ಲಿ ಅಂದ್ರೆ ಇಟಲಿಯಲ್ಲಿ ಹೇಗೆ ಮೇಲ್ಗಡೆ ನೋಡಿ ಏ ರಿಸರ್ಜಿಮೆಂಟೋ ಎಂಬ ಪತ್ರಿಕೆಯನ್ನು ಪ್ರಕಟಿಸಲಾಯಿತು ಅಂತ ಇದೆ ಹೇಗೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಅಲ್ವಾ ಜಾರ್ ದೊರೆಯ ವಿರುದ್ಧ ಸಾವಿರದ ಒಂಬೈನೂರ ಐದರಲ್ಲಿ ಜನರು ಬಂಡೆದ್ರು ಯಾವ ಜಾರ್ ದೊರೆಗಳು ಅಂದಾಗ ನಮಗೆ ನೆನಪಾಗುವಂಥದ್ದು ಯಾವುದೋ ರಷ್ಯಾ ಬಿ ಗೆ ನಾಲ್ಕು ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಅಳವಡಿಸಿಕೊಳ್ಳಲಾಯಿತು ರಕ್ತ ಮತ್ತು ಕಬ್ಬಿಣದ ನೀತಿ ಅಂದಾಗ ನಮಗೆ ನೆನಪಾಗುವುದು ಬಿಸ್ಮಾರ್ಕ್ ಎಲ್ಲಿ ಅಂದರೆ ಅದು ಜರ್ಮನಿಯಲ್ಲಿ ಸಿ ಗೆ ಎರಡು ಹದಿಮೂರು ವಸಾಹತುಗಳನ್ನು ಸ್ವತಂತ್ರವೆಂದು ಘೋಷಿಸಲಾಯಿತು ಎಲ್ಲಿ ಅಮೇರಿಕದಲ್ಲಿ ಡಿ ಒಂದು ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಅಲ್ಲ ಮಕ್ಕಳೇ ಒಂದು ರೋಮನ್ ಲೆಟರ್ ನೋಡಿ ಒಂದು ಅಂತ ಇದೆ ಅದರ ಕೆಳಗಡೆ ಡಿ ಅಂತ ಇದೆ ಒಂದು ಯಾವುದು ಡಿ ಡಿಯಲ್ಲಿ ಏನು ನಡೀತು ಹದಿಮೂರು ವಸಾತುಗಳನ್ನು ಸ್ವತಂತ್ರವೆಂದು ಘೋಷಿಸಲಾಯಿತು ಎರಡು ರೋಮನ್ ಲೆಟರ್ ನೋಡ್ತಾ ಇದ್ರೆ ಅದರ ಕೆಳಗಡೆ ಸಿ ಇದೆ ಸಿ ಯಾವುದು ಎರಡು ಯಾವುದು ಇಲ್ಲಿ ಮ್ಯಾಪಲ್ಲಿ ಜರ್ಮನಿ ಜರ್ಮನಿಗೆ ಸಂಬಂಧಿಸಿದ ಹೇಳಿಕೆ ಯಾವುದು ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಬಿಸ್ಮಾರ್ ಕಳವಡಿಸಿಕೊಂಡನು ಹೇಳಿಕೆ ಮೂರನ್ನ ನೀವು ಲೆಟರ್ ಮೂರನ್ನ ಗಮನಿಸ್ತಾ ಇದ್ದೀರಿ ಮೂರು ಯಾವುದಿಲ್ಲ ಇಟಲಿ ಮೇಲ್ಗಡೆ ಎ ಯಾವುದು ರೆಸರ್ಜಿಮೆಂಟು ಎಂಬ ಪತ್ರಿಕೆಯನ್ನು ಇಟಲಿಯಲ್ಲಿ ಪ್ರಕಟಿಸಲಾಯಿತು ನಾಲ್ಕು ಬಿ ಅಂತ ಇದೆ ನಾಲ್ಕು ರಷ್ಯಾ ಜಾರ್ ದೊರೆಗಳು ಆಳ್ವಿಕೆ ನಡೆಸಿದ್ದು ಎಲ್ಲಿ ರಷ್ಯಾದಲ್ಲಿ ಅವರ ವಿರುದ್ಧ ಯಾರು ಬಂಡಾಯ ಎದ್ರು ಜನರು ರಷ್ಯಾದ ಜನರು ಜಾರ್ ದೊರೆಗಳ ವಿರುದ್ಧ ದಂಗೆ ಎದ್ರು ಸಾವಿರದ ಒಂಬೈನೂರ ಐದರಲ್ಲಿ ಯಾಕಂದರೆ ಜಪಾನ್ನಂಥ ಪುಟ್ಟ ದೇಶ ರಷ್ಯಾವನ್ನು ಸೋಲಿಸಿತು ಹೀಗಾಗಿ ಜನರು ಜಾರ್ ದೊರೆಗಳ ವಿರುದ್ಧ ಬಂಡೆದ್ದರು ಹತ್ತನೇ ಪ್ರಶ್ನೆ ಮಕ್ಕಳೇ ಹೊಂದಿಸಿ ಬರಿಬೇಕು ಎ ಪಟ್ಟಿಯಲ್ಲಿ ಕಾಯ್ದೆ ಕೊಟ್ಟಿದ್ದಾರೆ ಬಿ ಪಟ್ಟಿಯಲ್ಲಿ ಅವುಗಳು ಜಾರಿಗೆ ಬಂದು ವರ್ಷಗಳನ್ನು ಕೊಟ್ಟಿದ್ದಾರೆ ನೋಡಿ ವರ್ಷಗಳನ್ನು ನೀವು ಅಧ್ಯಯನ ಮಾಡಿದ್ರೆ ಸುಲಭವಾಗಿ ಇಂಥ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಕನಿಷ್ಠ ಕೂಲಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿರಬಹುದು ಪಕ್ಕದಲ್ಲಿ ಐದು ಆಯ್ಕೆಗಳಿದೆ ಪಟ್ಟಿ ಬಿ ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತ ಎಂಟು ಅನೈತಿಕ ವ್ಯವಹಾರ ನಿರ್ಬಂಧ ಕಾಯ್ದೆ ಅನೈತಿಕ ವ್ಯವಹಾರ ನಿರ್ಬಂಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಮಕ್ಕಳೇ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತ ಆರು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಜಾರಿಗೆ ಬಂತು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಲ್ವಾ ಕನಿಷ್ಠ ಕೂಲಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಅನೈತಿಕ ವ್ಯವಹಾರ ನಿರ್ಬಂಧ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಜೀತ ಪದ್ಧತಿಯ ನಿರ್ಮೂಲನ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ ಎರಡು ಸಾವಿರದ ಐದು ನಮಗೆ ಬೇಕಾಗಿಲ್ಲ ಹಾಗಾದರೆ ಮಕ್ಕಳೇ ಹನ್ನೊಂದನೇ ಪ್ರಶ್ನೆಯನ್ನು ಈಗ ನೋಡೋಣ ಹನ್ನೊಂದನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳ ಗುಂಪು ಇಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತಹ ಹೇಳಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ನಾಲ್ಕು ಹೇಳಿಕೆಗಳಿವೆ ಈ ಹೇಳಿಕೆಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ನಮಗೆ ಸರಿ ಅನ್ಸಿದ್ರೆ ಕೆಳಗಡೆ ಸರಿಯಾಗಿರೋದನ್ನು ಆಯ್ಕೆ ಮಾಡೋಣ ಐವತ್ತೊಂದು ಎ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ ಭಾರತದ ಸಂವಿಧಾನವನ್ನು ನೀವು ಅಧ್ಯಯನ ಮಾಡಿದ್ರೆ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದ್ದು ಐವತ್ತೊಂದು ಎ ಸರಿಯಾಗಿದೆ ಭಾರತದ ಸಂವಿಧಾನದ ಮೂರನೇ ಭಾಗದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದೆ ಇವತ್ತು ಹನ್ನೊಂದು ಮೂಲಭೂತ ಕರ್ತವ್ಯಗಳಿದೆ ಮೂಲಭೂತ ಕರ್ತವ್ಯಗಳಿರೋದು ಮೂರನೇ ಭಾಗ ಆದರೆ ಇಲ್ಲಿ ನೀವು ಗಮನಿಸಬೇಕು ಮಕ್ಕಳೇ ಸಂವಿಧಾನ ಆರಂಭದಲ್ಲಿ ರಚನೆಯಾದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಕೇವಲ ಹತ್ತು ಹನ್ನೊಂದು ಅಲ್ಲ ಹೀಗಾಗಿ ಉತ್ತರ ತಪ್ಪಾಗಿದೆ ಆಪ್ಷನ್ ಸಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ ಇದು ಸರಿಯಾಗಿದೆ ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಇದು ಸಹ ಸರಿ ಆರಂಭದಲ್ಲಿ ಮೂಲಭೂತ ಕರ್ತವ್ಯಗಳು ಇದ್ದಿದ್ದು ಒಟ್ಟು ಸಂಖ್ಯೆ ಹತ್ತು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಪ್ರಕಾರ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಹೀಗಾಗಿ ಆಪ್ಷನ್ ಎ ಸಿ ಮತ್ತು ಡಿ ಮಾತ್ರ ಸರಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೀಗಾಗಿ ನೀವು ಇಂಥ ಪ್ರಶ್ನೆಗಳನ್ನು ಓದುವ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನೀಡಿರುವ ಹೇಳಿಕೆಗಳ ಗುಂಪನ್ನ ಓದಬೇಕಾಗತ್ತೆ ಆಗ ಮಾತ್ರ ನೀವು ಸುಲಭವಾಗಿ ಉತ್ತರಿಸಬಲ್ಲಿರಿ ಅಂಕಗಳು ಕಡಿಮೆ ಆಗುವುದಿಲ್ಲ ಹನ್ನೆರಡನೇ ಪ್ರಶ್ನೆ ಮಕ್ಕಳೇ ಈ ಕೆಳಗಿನ ಹೇಳಿಕೆಗಳನ್ನು ನೀವು ಓದಬೇಕು ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಬರೀಬೇಕು ನಾಲ್ಕು ಹೇಳಿಕೆಗಳಿವೆ ಈ ನಾಲ್ಕು ಹೇಳಿಕೆಗಳಿಗೆ ಸಂಬಂಧಪಟ್ಟಂತಹ ನಾಲ್ಕು ಆಯ್ಕೆಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ ಯಾವುದೋ ಒಂದು ಆಯ್ಕೆಗೆ ಸಂಬಂಧಪಟ್ಟಂತಹ ಹೇಳಿಕೆಗಳು ಮೇಲಿರುವುದೆಲ್ಲವುಗಳು ಇದರಲ್ಲಿ ನೀವು ಗಮನಿಸಬೇಕು ಮಕ್ಕಳೇ ಒಂದು ನ್ಯಾಯಾಲಯ ಇದೆ ಅದುವೇ ಅಪರಾಧ ನ್ಯಾಯಾಲಯ ಅಪರಾಧ ನ್ಯಾಯಾಲಯ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಇದು ರಾಜ್ಯ ಹೈಕೋರ್ಟ್ನ ನಿಯಂತ್ರಣದಲ್ಲಿರುತ್ತೆ ಇದು ಯಾವುದ್ರ ಬಗ್ಗೆ ವಿಚಾರಣೆ ನಡೆಸುತ್ತೆ ಅಂದರೆ ಕೊಲೆ ದರೋಡೆ ಡಕಾಯಿತಿ ಮುಂತಾದಂಥ ಅಪರಾಧ ನೋಡಿ ಆಪ್ಷನಲ್ಲೇ ಉತ್ತರ ಬಂದ್ಬಿಟ್ಟಿದೆ ಹೇಳಿಕೆಯಲ್ಲೇ ಉತ್ತರ ಇದೆ ಅಪರಾಧ ಅಂದರೆ ಅದು ಅಪರಾಧ ನ್ಯಾಯಾಲಯ ಅಪರಾಧಗಳಿಗೆ ಸಂಬಂಧಿಸಿದ ಮೊಕದ್ದಮೆಗಳ ವಿಚಾರಣೆ ನಡೆಸುತ್ತೆ ಈ ನ್ಯಾಯಾಲಯವನ್ನು ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಅಂತಲೂ ಕೂಡ ಕರೀತಾರೆ ಹೀಗಾಗಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಅಪರಾಧ ನ್ಯಾಯಾಲಯ ಆಪ್ಷನ್ ಡಿ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ಸರಿ ತಪ್ಪು ಅಂತ ನೀವು ಗುರುತಿಸಬೇಕು ಸರಿ ಇದ್ರೆ ಟಿ ಅನ್ಬೇಕು ತಪ್ಪಿದ್ರೆ ಎಫ್ ಅನ್ಬೇಕು ಆಹಾರ ಮತ್ತು ಕೃಷಿ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಆರಂಭ ಆಯಿತು ಸರಿಯಾಗಿದೆ ಅಂದರೆ ಟಿ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಜಿನೇವಾದಲ್ಲಿದೆ ಡಬ್ಲ್ಯೂ ಒ ಹೆಡ್ ಕ್ವಾರ್ಟರ್ಸ್ ಇರೋದು ಜಿನೇವಾ ಸರಿಯಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುನಿಸೆಫ್ಗೆ ನೋಬಲ್ ಬಹುಮಾನ ಬಂತು ಯುನಿಸೆಫ್ಗೆ ನೋಬಲ್ ಬಹುಮಾನ ಬಂದಿದ್ದು ಹೌದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಂತ ಹೌದು ಇದು ಸರಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಂತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಒ ಇದರ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ ಎರಡು ಹೇಳಿಕೆಗಳು ಜಿನೇವಾ ಜಿನೇವಾ ಅಂತ ಇದೆ ಡಬ್ಲ್ಯೂ ಹೆಚ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿಯನ್ನು ಜಿನೇವಾ ಅಂತ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಮುಖ್ಯ ಕಚೇರಿಯೂ ಜಿನೇವಾ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಡಿ ಸರಿಯಾಗಿದೆ ಟ್ರೂ ಹೀಗಾಗಿ ಮಕ್ಕಳೇ ಎ ಬಿ ಸಿ ಡಿ ಎಲ್ಲವೂ ಟ್ರೂ 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 ನಾಲ್ಕು ಟ್ರೂಗಳು ಅಲ್ವಾ ಎಲ್ಲವೂ ಸರಿಯಾಗಿರೋದ್ರಿಂದ ಆಪ್ಷನ್ ಎ ಸರಿಯಾದಂತಹ ಉತ್ತರ ಹದಿನಾಲ್ಕನೇ ಪ್ರಶ್ನೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಕೆಳಗಿನವರುಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸ್ಬೇಕು ನಾಲ್ಕು ಜನ ಮಾಜಿ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಗಳ ಹೆಸರನ್ನು ಕೊಟ್ಟಿದ್ದಾರೆ ಇವರು ಯಾವಾಗ ಅಧಿಕಾರಕ್ಕೆ ಬಂದರು ಅನ್ನೋದನ್ನ ಇಸವಿಗಳ ಆಧಾರದ ಮೇಲೆ ನೀವು ಕಾಲಾನುಕ್ರಮದಲ್ಲಿ ಗುರುತಿಸಬೇಕು ಮೊದಲು ಬಂದವರು ಮೊದಲು ಇರ್ಬೇಕು ಒಂದ್ ವೇಳೆ ಯೂತ್ ಹಾಂಟ್ ಮೊದಲ್ ಬಂದ್ರ ಅವ್ರದ್ದು ನಂಬರ್ ಒನ್ ಇರಬೇಕು ಕರ್ಟ್ ವಾಲ್ಡ್ ಹೇಮ್ ಎರಡನೇ ಬಂದ್ರೆ ಅವ್ರದ್ದು ಎರಡು ಇರಬೇಕು ಬೌತ್ರೋಸ್ ಬೌತ್ರೋಸ್ ಖಾಲಿ ಮೂರನೇ ಬಂದ್ರೆ ಅವ್ರದ್ದು ಮೂರ್ ಇರಬೇಕು ಜೇವಿಯರ್ ಪೆರೂಜ್ ಡೇ ಕುಲ್ ಆರ್ ನಾಲ್ಕನೇ ಬಂದರೆ ನಾಲ್ಕು ನೀವು ಗುರುತಿಸಬೇಕು ಇಸುವಿಗಳ ಆಧಾರದ ಮೇಲೆ ನೋಡೋಣ ಇವರಿಷ್ಟು ಜನರಲ್ಲಿ ಮೊದಲು ಬಂದಿದ್ದು ಯು ಥಾಟ್ ಅದರಿಂದ ಒನ್ ಮೊದಲು ಬೇಕು ಕರ್ಟ್ ವಾಲ್ಡ್ ಹೇಮ್ ನಂತರ ಬಂದ್ರು ಆಪ್ಷನ್ ಎರಡು ಲೆಟರ್ ಟೂ ಬರುತ್ತೆ ಇವಾಗ ಆದರೆ ಬೌತ್ರೋಸ್ ಭೌತ್ರೋಸ್ ಘಾಲಿ ಜೇವಿಯರ್ ಫೆರೂಜ್ ಡೇ ಕುಲ್ ಆರ್ ನಂತರ ಬಂದರು ಹೀಗಾಗಿ ಒಂದು ಎರಡು ನಾಲ್ಕು ಕೊನೆಗೆ ಬಂದಿದ್ದು ಭೌತ್ರೋಸ್ ಭೌತ್ರೋಸ್ ಖಾಲಿಯವರು ಈ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ಅಂದ್ಕೊಂಡೆ ಮಕ್ಕಳೇ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಇಂಥ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲೂ ಸಹ ನೀವು ಇವರು ಅಧಿಕಾರವನ್ನು ವಹಿಸಿಕೊಂಡಂಥ ವರ್ಷವನ್ನು ನೆನ್ಪಿಟ್ಕೋಬೇಕಾಗತ್ತೆ ಆಗ ಮಾತ್ರ ನಾವು ಇಂಥ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು ವಿಶೇಷವಾಗಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂದಾಗ ಹದಿನೈದನೇ ಪ್ರಶ್ನೆ ಕಾರ್ಮಿಕರಿಗೆ ಸಂಬಂಧಿಸಿದಂಥ ಒಂದು ಹೇಳಿಕೆ ತಪ್ಪಾಗಿದೆ ಅದನ್ನು ನೀವು ಗುರುತಿಸಬೇಕು ಇಲ್ಲಿ ಕಾರ್ಮಿಕರಿಗೆ ಸಂಬಂಧಿಸಿದಂತಹ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಯಾವುದೋ ಒಂದು ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಕೊಟ್ಟಿರುವ ಎಲ್ಲ ಹೇಳಿಕೆಗಳನ್ನು ನಾವು ನೋಡ್ತಾ ಹೋದರೆ ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಂಬಂಧಿಸಿದ ಹೇಳಿಕೆಗಳು ಸಮಾಜಶಾಸ್ತ್ರದಲ್ಲಿ ನೀವು ನೋಡಿರ್ತೀರಿ ದುಡಿಮೆ ಪಾಠದಲ್ಲಿ ಸಂಘಟಿತ ಅಸಂಘಟಿತ ವಲಯದ ಕಾರ್ಮಿಕರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಆಪ್ಷನ್ ಎ ಸಂಘಟಿತ ವಲಯದ ಕಾರ್ಮಿಕರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಗ್ರ್ಯಾಚ್ಯುಟಿ ಕಾಯ್ದೆಗೆ ಒಳಪಡುತ್ತಾರೆ ಗ್ರಾಚ್ಯುಟಿ ಕಾಯ್ದೆಗೆ ಒಳಪಡ್ತಾರಾ ಹೌದು ಇವರು ಗ್ರ್ಯಾಚ್ಯುಟಿ ಕಾಯ್ದೆಗೆ ಒಳಪಡ್ತಾರೆ ಅಸಂಘಟಿತ ವಲಯದ ಕಾರ್ಮಿಕರು ಬಾಲಕಾರ್ಮಿಕ ಪದ್ಧತಿಗೆ ಕಾರಣರಾಗಿದ್ದಾರೆ ಸರಿ ಉತ್ತರ ಸರಿ ಇದು ಹೇಳಿಕೆ ಸರಿ ತಪ್ಪಾಗಿಲ್ಲ ಇದು ನಮಗೆ ಬೇಕಾಗಿರೋದು ತಪ್ಪಾಗಿರುವಂತಹ ಹೇಳಿಕೆ ಅದನ್ನು ಹುಡುಕ್ತಾ ಹೋಗಬೇಕು ದೊಡ್ಡ ಪ್ರಮಾಣದಲ್ಲಿ ರೈತರು ಅಸಂಘಟಿತ ವಲಯದವರಾಗಿದ್ದಾರೆ ಇದು ಸರಿ ಸಂಘಟಿತ ವಲಯದ ಕಾರ್ಮಿಕರು ಎದುರಿಸುತ್ತಿರುವ ಸವಾಲುಗಳಲ್ಲಿ ವಲಸೆಯು ಮುಖ್ಯವಾಗಿದೆ ವಲಸೆ ಅಂದ್ರೆ ಏನಂತ ಗೊತ್ತಲ್ವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೆಲಸ ಬದುಕನ್ನು ಹುಡುಕಿಕೊಂಡು ಜನರು ಅಲೆದಾಟ ನಡೆಸುವುದೇ ವಲಸೆ ವಲಸೆ ಅನ್ನೋದು ಕಾರ್ಮಿಕರಲ್ಲಿ ಕಂಡು ಯಾವ ವರ್ಗದ ಕಾರ್ಮಿಕರು ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಹೀಗಾಗಿ ಆಪ್ಷನ್ ಡಿ ತಪ್ಪಾಗಿದೆ ಯಾಕಂದ್ರೆ ಆಪ್ಷನ್ ಡಿ ಅಲ್ಲಿ ನೋಡಿ ಮಕ್ಕಳೇ ಸಂಘಟಿತ ವಲಯದ ಕಾರ್ಮಿಕರು ವಲಸೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಆಪ್ಷನ್ ಡಿ ತಪ್ಪಾಗಿದೆ ಮೇಲಿನ ಮೂರು ಹೇಳಿಕೆಗಳು ಸರಿ ಕೊನೆಯ ಹೇಳಿಕೆ ಏನಾಗಬೇಕಿತ್ತು ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಎದುರಿಸುತ್ತಿರುವ ಸವಾಲುಗಳಲ್ಲಿ ವಲಸೆಯು ಮುಖ್ಯವಾಗಿದೆ ಅನ್ನುವಂಥದ್ದು ಸರಿ ಇರಬೇಕಿತ್ತು ಇದು ತಪ್ಪಾಗಿದೆ ಮೇಲ್ ಕೊಟ್ಟಿರೋದೇನು ತಪ್ಪಾದಂಥ ಹೇಳಿಕೆಗಳನ್ನು ಹೇಳಿಕೆಯನ್ನು ಗುರುತಿಸಿ ಅಂತ ಅಲ್ವಾ ಹದಿನಾರನೇ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಬೇಕು ಅವುಗಳಿಗೆ ಸರಿಹೊಂದುವ ಸಮಾಜಶಾಸ್ತ್ರಜ್ಞರನ್ನು ನೀವು ಗುರುತಿಸಬೇಕು ಇರಾವತಿ ಕರ್ವೆ ಸಿ ಪಾರ್ವತಮ್ಮ ಎಂ ಎನ್ ಶ್ರೀನಿವಾಸ್ ಎ ಆರ್ ದೇಸಾಯಿ ಇವರೆಲ್ಲರೂ ಭಾರತದ ಸಮಾಜಶಾಸ್ತ್ರಜ್ಞರು ಇದರಲ್ಲಿ ಎ ಆರ್ ಅವರು ನೋಡಿ ಮಕ್ಕಳೇ ಎ ಆರ್ ದೇಸಾಯಿಯವರು ಯು ಜಿ ಸಿಯ ನ್ಯಾಷನಲ್ ಫೆಲೋ ಆಗಿ ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಎ ಆರ್ ಅವರು ಕಾರ್ಯನಿರ್ವಹಿಸಿದರು ಎ ಆರ್ ದೇಸಾಯಿಯವರು ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಮಾರ್ಕ್ಸ್ ವಾದಿ ದೃಷ್ಟಿಕೋನವನ್ನು ಅನುಸರಿಸುತ್ತಿದ್ದುದರಿಂದ ಅವರನ್ನು ಮಾರ್ಕ್ಸ್ ವಾದಿ ಸಮಾಜಶಾಸ್ತ್ರಜ್ಞರೆಂದು ಗುರುತಿಸಲಾಗುತ್ತದೆ ಇವರ ದಿ ಸೋಷಿಯಲಾಜಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಎಂಬುದು ಅತ್ಯುತ್ತಮವಾದಂಥ ಕೃತಿಯಾಗಿದೆ ಇವರ ಭಾರತದ ಗ್ರಾಮೀಣ ಸಮಾಜಶಾಸ್ತ್ರ ಸ್ಲಮ್ಸ್ ಅಂಡ್ ಅರ್ಬನೈಸೇಷನ್ ಅನ್ನುವಂಥ ಕೃತಿಗಳು ಪ್ರಸಿದ್ಧವಾಗಿವೆ ಮೇಲಿನ ಎಲ್ಲ ಹೇಳಿಕೆಗಳು ಸಂಬಂಧಪಟ್ಟಿದ್ದು ಎ ಆರ್ ದೇಸಾಯಿಯವರಿಗೆ ಹೀಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೀವು ಏನು ಮಾಡಬೇಕು ಎ ಆರ್ ಇರಾವತಿ ಕರ್ವೆ ಸಿ ಪಾರ್ವತಮ್ಮ ಎಮ್ ಎನ್ ಶ್ರೀನಿವಾಸ್ ಎಮ್ ಆರ್ ದೇಸಾಯಿ ಇಷ್ಟು ಜನರು ಓದಿದರೆ ಮಾತ್ರ ಈ ಸಮಾಜಶಾಸ್ತ್ರಜ್ಞರ ಬಗ್ಗೆ ಓದಿದರೆ ಮಾತ್ರ ಯಾರಿಗೆ ಸಂಬಂಧಪಟ್ಟಂಥ ಹೇಳಿಕೆ ಅನ್ನೋದನ್ನು ಸುಲಭವಾಗಿ ಗುರುತಿಸ್ಬೋದು ಪ್ರಶ್ನೆ ಸಂಖ್ಯೆ ಹದಿನೇಳು ಇಪ್ಪತ್ತೊಂದು ಎ ವಿಧಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದ ಪ್ರಕರಣ ಯಾವುದು ಅಂತ ನೀವು ಹೇಳಬೇಕಾಗುತ್ತೆ ಇವತ್ತು ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಶಿಕ್ಷಣವನ್ನು ಒದಗಿಸಲಾಗ್ತಾ ಇದೆ ಇದು ಒಂದು ಮೂಲಭೂತ ಹಕ್ಕು ಇದು ಯಾವ ವಿಧಿಯಲ್ಲಿ ವಿವರಿಸಲ್ಪಟ್ಟಿದೆ ಅಂದರೆ ಇಪ್ಪತ್ತೊಂದು ಎ ವಿಧಿಯಲ್ಲಿ ವಿವರಿಸಲ್ಪಟ್ಟಿದೆ ಇದನ್ನ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅಂತ ತಿಳಿಸಿದ್ದು ಭಾರತದ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಈ ರೀತಿಯಾದಂತಹ ಒಂದು ಆದೇಶವನ್ನು ನಮ್ಮ ಸುಪ್ರೀಂ ಕೋರ್ಟ್ ನೀಡಿತ್ತು ಅನ್ನೋದನ್ನು ನಾವು ನೋಡೋದಾದರೆ ಅದು ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರದ ಮೊಕದ್ದಮೆಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿತು ಈ ಪ್ರಕರಣ ಯಾವ ಪ್ರಕರಣ ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರದ ಪ್ರಕರಣ ಹದಿನೆಂಟನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ಮಕ್ಕಳೇ ಎ ಪಟ್ಟಿಯಲ್ಲಿ ಕರ್ತೃಗಳು ಮತ್ತು ಬಿ ಪಟ್ಟಿಯಲ್ಲಿ ಅವರು ರಚಿಸಿದಂತಹ ಕೃತಿಗಳನ್ನು ನೀಡಲಾಗಿದೆ ನೀವು ಇವುಗಳನ್ನು ಹೊಂದಿಸಿ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಬೇಕು ಆಗಸ್ಟ್ ಅವರು ಬರೆದಂತಹ ಕೃತಿ ಯಾವುದು ಅಂದರೆ ಪಾಸಿಟಿವ್ ಫಿಲಾಸಫಿ ಕಾರ್ಲ್ ಮಾರ್ಕ್ಸ್ ಅವರ ಕೃತಿ ದಿ ಹೋಲಿ ಫ್ಯಾಮಿಲಿ ಎಮಿಲಿ ಡರ್ಕಿಮ್ ಅವರು ಬರೆದಂಥ ಕೃತಿ ದಿ ರೂಲ್ಸ್ ಆಫ್ ಸೋಷಿಯಲಾಜಿಕಲ್ ಮೆಥಡ್ ಮ್ಯಾಕ್ಸ್ ವೆಬ್ಬರ್ ಅವರಿಗೆ ಸಂಬಂಧಿಸಿದಂಥ ಕೃತಿ ದಿ ಇಕಾನಮಿ ಆ್ಯಂಡ್ ದಿ ಸೊಸೈಟಿ ಎ ಪಟ್ಟಿಯಲ್ಲಿ ಆರಂಭಿಕ ಸಮಾಜಶಾಸ್ತ್ರಜ್ಞರು ಬಿ ಪಟ್ಟಿಯಲ್ಲಿ ಈ ಸಮಾಜ ಶಾಸ್ತ್ರಜ್ಞರು ರುಚಿಸಿದಂತಹ ಕೃತಿಗಳನ್ನು ಕೊಡಲಾಗಿದೆ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಮಕ್ಕಳೇ ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ನೀವು ಓದಬೇಕು ಕಕೇಶಿಯನ್ ಬುಡಕಟ್ಟಿಗೆ ಸರಿಹೊಂದುವ ಆಯ್ಕೆಯನ್ನು ಗುರುತಿಸಬೇಕು ಕಕೇಶಿಯನ್ ಅನ್ನೋದು ಬುಡಕಟ್ಟು ಈ ಬುಡಕಟ್ಟಿನ ಜನರು ಶ್ವೇತವರ್ಣೀಯರು ಇದು ಸರಿಯಾಗಿದೆ ಕಕೇಶಿಯನ್ ಬುಡಕಟ್ಟಿನ ಜನರು ಎತ್ತರ ನಿಲುವು ಉದ್ದವಾದ ಚೂಪಾದ ನೇರವಾದ ಮೂಗು ಓರೆ ತಲೆ ನೇರದವಡೆ ಉದ್ದವಾದ ಮುಖ ಸಣ್ಣ ತುಟಿ ಮುಂತಾದಂಥ ದೈಹಿಕ ಲಕ್ಷಣಗಳನ್ನು ಹೊಂದಿದ್ದಾರೆ ಇದು ಸರಿ ಈ ಬುಡಕಟ್ಟಿನ ಜನರು ಯುರೋಪ್ ಉತ್ತರ ಹಾಗೂ ದಕ್ಷಿಣ ಅಮೆರಿಕ ಪ್ಯಾಲೆಸ್ಟೀನ್ ಏಷ್ಯಾ ಇರಾನ್ ಬಲೂಚಿಸ್ತಾನ ಮತ್ತು ಉತ್ತರ ಭಾರತದಲ್ಲಿ ಕಂಡು ಇದು ಸಹ ಸರಿಯಾಗಿದೆ ಈ ಬುಡಕಟ್ಟಿನಲ್ಲಿ ನಾರ್ಡಿಕ್ ಆಲ್ಫೈನ್ ಮೆಡಿಟರೇನಿಯನ್ ಮತ್ತು ಹಿಂದೂ ಎಂಬ ಉಪ ಪಂಗಡಗಳಿವೆ ಹೀಗಾಗಿ ಮೇಲಿನ ನಾಲ್ಕು ಹೇಳಿಕೆಗಳು ಕಕೇಶಿಯನ್ ಬುಡಕಟ್ಟಿಗೆ ಸೇರಿದಂಥವುಗಳು ಆಪ್ಷನ್ ಎ ಸರಿಯಾದಂತಹ ಉತ್ತರ ಇಪ್ಪತ್ತನೇ ಪ್ರಶ್ನೆ ಮಕ್ಕಳೇ ಬ್ರಿಟಿಷರು ಮತ್ತು ಸ್ಥಳೀಯ ಅರಸರ ನಡುವೆ ಏರ್ಪಟ್ಟ ಒಪ್ಪಂದಗಳ ಸರಿಯಾದಂತಹ ಕಾಲಾನುಕ್ರಮಣಿಕೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಬ್ರಿಟಿಷರು ಮತ್ತು ಸ್ಥಳೀಯ ಅರಸ್ತರ ನಡುವೆ ಏರ್ಪಟ್ಟ ಒಪ್ಪಂದಗಳ ಸರಿಯಾದ ಕಾಲಾನುಕ್ರಮಣಿಕೆ ಸಾಲ್ಬಾಯಿ ಒಪ್ಪಂದ ಯಾವಾಗ ನಡೀತು ಸಾಲ್ಬಾಯ್ ಒಪ್ಪಂದ ಮೊದಲ ಆಂಗ್ಲೋ ಮರಾಠ ಯುದ್ಧದ ನಂತರ ನಡೆಯಿತು ಮಂಗಳೂರು ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಸಹಿ ಹಾಕಲ್ಪಟ್ಟಿತು ಅಮೃತ್ಸರ್ ಒಪ್ಪಂದ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ನಡೆಯಿತು ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೊದಲು ಸಾಲ್ಬಾಯಿ ಒಪ್ಪಂದ ನಂತರ ಮಂಗಳೂರು ಒಪ್ಪಂದ ನಂತರ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೆ ಬಂದಿದ್ದು ಅಮೃತಸರ ಒಪ್ಪಂದ ಇವೆಲ್ಲವುಗಳು ಬ್ರಿಟಿಷರು ಮತ್ತು ಸ್ಥಳೀಯ ಅರಸರ ನಡುವೆ ಏರ್ಪಟ್ಟಂತಹ ಒಪ್ಪಂದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಇದುವರೆಗೆ ನಾವು ಸಮಾಜ ವಿಜ್ಞಾನ ವಿಷಯದ ಹಿಂದಿನ ವರ್ಷಗಳ ಆಯ್ದ ಕೆಲವು ಪ್ರಶ್ನೆಗಳು ಮತ್ತು ಹಿಂದಿನ ವರ್ಷಗಳಲ್ಲಿ ಕೇಳಲಾದ ಕೆಲವು ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಈ ವಿಡಿಯೋವನ್ನು ವೀಕ್ಷಿಸಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು